Taste of Coast, powered by Sun Premium Refined Sunflower Oil. Sun Premium Refined Sunflower Oil. Supported by Nix Masala. Nutan Cloth Center, Madantyar. ದೈಜಿಗಳು ನೋಡ್ತಾ ಇರುವಂತಹ ಎಲ್ಲ ವೀಕ್ಷಕರಿಗೂ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಟೇಸ್ಟ್ ಆಫ್ ಕೋಸ್ ಕಾರ್ಯಕ್ರಮದ ಇನ್ನೊಂದು ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಸೊ ಇವತ್ತಿನ ಸಂಚಿಕೆಯಲ್ಲಿ ನಾವು ಒಂದು ಹೊಸ ರೆಸಿಪಿಯನ್ನು ಮಾಡಿ ತೋರಿಸ್ಲಿಕ್ಕಿದ್ದೇವೆ. ಅದಕ್ಕೋಸ್ಕರ ನಾವು ಫಜೀರ್ನಲ್ಲಿರುವಂತಹ ಮೋನಪ್ಪ ನಾಯಕ್ ಅವರ ಮನೆಗೆ ಬಂದಿದ್ದೇವೆ. ಸೊ ಇವತ್ತು ನಾವು ಕಿಚನ್ ಒಳಗಡೆ ಕುಕ್ ಮಾಡ್ತಾ ಇಲ್ಲ, ಹೊರಗಡೆ ಕುಕ್ ಮಾಡ್ತಾ ಇದ್ದೀವಿ. ಸೊ ಬನ್ನಿ, ಮೊದಲಿಗೆ ಇವತ್ತಿನ ಕುಕ್ನ ನಿಮಗೆ ಪರಿಚಯಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಿಮ್ಮದೊಂದು ಸಣ್ಣ ಪರಿಚಯ ನಮ್ಮ ವೀಕ್ಷಕರಿಗೆ ಕೊಡ್ಬೋದಾ? ನಿಮ್ಮ ಹೆಸರು ಮತ್ತೆ ನೀವೇನ್ ಮಾಡ್ತಾ ಇದ್ದೀರಾ? ಸರಿ, ನನ್ನ ಹೆಸರು ಮೋನಪ್ಪ ನಾಯ್ಕ ಅಂತ, ತಂದೆ ಹೆಸರು ಟೀರು ನಾಯ್ಕ ಅಂತ. ನಾನು ಮೂಲತಃ ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಸುಬ್ರಹ್ಮಣ್ಯ, ಕುಕ್ಕೆ ಸುಬ್ರಹ್ಮಣ್ಯದ ಹತ್ತಿರ ಗುತ್ತಿಗಾರ ಎನ್ನುವ ಪ್ಲೇಸಿನಿಂದ ನಾನು ಇಲ್ಲಿ ಬಂದು ಸುಮಾರೊಂದು 25 ವರ್ಷಗಳ ಕಾಲ ನಾನು ಇಲ್ಲಿ ಇದ್ದೇನೆ. ನನ್ನ ವೃತ್ತಿ ಜೀವನ ಹೇಗೆಂತೇಳಿದರೆ, ನಾನು ಎಲ್ಲ ಅಡುಗೆ ಪ್ರಥಮವಾಗಿ ನಾನು ಬೇರೆ ವೃತ್ತಿಯಲ್ಲಿ ಇದ್ದವನು. ನಂತರ ಅಡುಗೆ ಕಾರ್ಯಕ್ರಮಕ್ಕೆ ನಾನು ಒಂದು ಹುಮ್ಮಸ್ಸು ಕೊಟ್ಟು, ನಮ್ಮ ತಂದೆಯವರು ಅಡುಗೆ ಮಾಡ್ತಾ ಇರುವ ಟೈಮಲ್ಲಿ ನಾನು ಅಡುಗೆಗೆ ಸ್ವಲ್ಪ ಒತ್ತು ಕೊಡ್ತಿದ್ದರು ನನಗೆ ತಂದೆಯವರು, ಬಾ ನೀನು ಹೋಗು ಅಂತೇಳಿ. ಅದಕ್ಕೆ ಆ ಕಾರಣ ನಾನು ಅವರ ಜೊತೆಯೇ ಹೋಗಿ ನನ್ನ ವಿದ್ಯಾಭ್ಯಾಸ ಇದ್ದರೂ ಕೂಡ ಕಡಿಮೆ 7ನೇ ತರಗತಿಯವರೆಗೆ ನಾನು ಕಲ್ತಿದ್ದೇನೆ. ಆದರೂ ಕಲಿತ ವಿಚಾರದಲ್ಲಿ ಕೂಡ ಆದರೂ ತಂದೆಯವರು ಸ್ವಲ್ಪ ರಜೆ ಟೈಮಿನಲ್ಲಿ ಬಾ ನೀನು ನನ್ನ ಜೊತೆ ಹೋಗು ಅಂತೇಳಿ ಅವರ ಜೊತೆ ಇದ್ದುಕೊಂಡು ಅವರ ಸ್ಫೂರ್ತಿಯಿಂದ ನಾನು ಈ ಮಟ್ಟಕ್ಕೆ ಇಲ್ಲಿ ಬೆಳೆದಿದ್ದೇನೆ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತಿದ್ದೆ. ಹಾಗೆ ನಿಮಗೆ ತಂದೆಯಿಂದ ಇದರಲ್ಲಿ ನನಗೆ ಬಂದಂತಹ ಈ ವೃತ್ತಿ ಜೀವನ ಈಗ ಈ ಮಟ್ಟದಲ್ಲಿ ಇದ್ದೇನೆ. ಓಕೆ, ಸೊ ನಿಮ್ಮ ಬಗ್ಗೆ ಇನ್ನಷ್ಟು ಮಾತಾಡೋಣ. ಕುಕ್ ಮಾಡ್ತಾ ಮಾತಾಡೋಣ. ಸೊ ಇವತ್ತು ಏನು ರೆಸಿಪಿ ಮಾಡ್ತಾ ಇದ್ದೀರಾ? ನಾನು ಇವತ್ತು ಅಂದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಕೆಲವು ಕಡೆಯಲ್ಲಿ ಈ ಚಿಕನ್ ಸುಕ್ಕ ಮಾಡ್ತಾರೆ, ಅಂದರೆ ಬೇರೆ ವಿಧದಲ್ಲಿ ಚಿಕನ್ ಸುಕ್ಕವನ್ನು ತಯಾರು ಮಾಡ್ತಿದ್ದಾರೆ. ಆದರೆ ನಾನು ಒಂದು ಡಿಫ್ರೆಂಟ್ ಅಂದರೆ ಒಂದು ಚೇಂಜ್ ಆಗಿ ನಾನು ಅದನ್ನು ಇವತ್ತು ಮಾಡಿ ತೋರಿಸಲಿಕ್ಕೆ ಇಲ್ಲಿ ಇಷ್ಟಪಡ್ತೇನೆ. ಚಿಕನ್ ಸುಕ್ಕದಲ್ಲೇ ತುಂಬ ವೆರೈಟಿ ತುಂಬ ಅದರಲ್ಲಿ ಒಂದು ವೆರೈಟಿಯಾಗಿ ಇವತ್ತೊಂದು ಅದರಲ್ಲಿ ನಾನೊಂದು ಸುಲಭವಾಗಿ ಮಾಡುವಂಥ ವಿಧಾನ ಇದೆ. ಯಾಕಂದರೆ ಬೇರೆ ಕಡೆಯಲ್ಲಿ ತುಂಬ ಕೆಲಸಗಳಿರ್ತವೆ, ಇದರಲ್ಲಿ ಸುಲಭವಾಗಿ ಮಾಡುವಂಥ ವಿಧಾನವನ್ನು ಈ ಥರ ಮಾಡಿಕೊಡ್ತೇನೆ. ಹಾಗಾದರೆ ನಾವು ಮೊದಲಿಗೆ ನಾವು ಸ್ಟಾರ್ಟ್ ಮಾಡೋಣ. ಸರಿ, ಹಾಗಾದರೆ ಶುರು ಮಾಡಿ. ಹಾಗಾದರೆ ಮೊದಲಿಗೆ ನಾವು ಸ್ಟವ್ ಹೊತ್ತಿಸಬೇಕು. ಈಗ ನಾವು ಸ್ವಲ್ಪ ಬಾಣಲೆ ಸ್ವಲ್ಪ ಬಿಸಿ ಆಗಬೇಕು ನಮಗೆ. ನಂತರ ಸನ್ ಪ್ರೀಮಿಯಂ ಆಯಿಲ್ ಅನ್ನು ಅದಕ್ಕೆ ಹಾಕೊಳ್ಬೇಕು. ಸನ್ ಪ್ರೀಮಿಯಂ ಆಯಿಲ್ ಅನ್ನು ನಾವು ಸ್ವಲ್ಪ ಹಾಕೋದಕ್ಕಿಂತ ಮುಂಚೆ ಬಾಣಲೆ ಚೆನ್ನಾಗಿ ಬಿಸಿ ಆಗಬೇಕು. ಬಾಣಲೆ ಸ್ವಲ್ಪ ಬಿಸಿ ಆಗಬೇಕು ಯಾಕಂತೇಳಿದ್ರೆ ಸ್ವಲ್ಪ ನೀರಿನ ಪಸೆಗಳಲ್ಲಿ ಕೆಲವು ಕಡೆಯಲ್ಲಿ ಸ್ವಲ್ಪ ಸಮಸ್ಯೆಗಳು ಬರ್ತದೆ. ಈಗ ಬಿಸಿ ಆಗಿದೆ ನೋಡಿ. ಈಗ ನಾನು ಈಗ 1/4 kg ಚಿಕನ್ಗೆ ಸುಕ್ಕವನ್ನು ನಾನು ಈಗ ತಯಾರು ಮಾಡಲಿಕ್ಕೆ ಈಗ 4 tsp ಸನ್ ಪ್ರೀಮಿಯಂ ಆಯಿಲ್ ಅನ್ನು ಹಾಕಿದ್ದೀನಿ. ಮೊದಲಿಗೆ 4 tsp ಎಣ್ಣೆ ಸ್ವಲ್ಪ ಕಾಯಿ ಬಿಸಿ ಆಗಬೇಕು. ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಈಗ ನಾವು ಕರಿಬೇವು ಅಂತ ಹೇಳ್ತೇವೆ. ಕರಿಬೇವು ಒಂದು 10-15 ಸ್ವಲ್ಪ ಕರಿಬೇವನ್ನು ನಾವು ಈಗ ಬಣ್ಣಲೆಗೆ ಹಾಕಿದ್ದೀವಿ. ಸೊ ಇದೀಗ ಮಸಾಲೆಗೆ ನಾವು ರೆಡಿ ಮಾಡ್ಕೊಳ್ತಾ ಇದ್ದೀವಲ್ವಾ? ಮಸಾಲೆಗೆ ಅಂತ ಹೇಳಿದ್ರೆ ನಾವು ಇವಾಗ ಚಿಕನ್ ರೆಡಿ ಮಾಡಿ ಇಟ್ಟಿದ್ದೀವಿ. ಚಿಕನ್ ನಾವೀಗ ಮಸಾಲೆಗೆ ಹಾಕುವ ಐಟಮನ್ನು ನಾನು ಇವಾಗ ತೋರಿಸಿಕೊಡ್ತಾ ಹೋಗ್ತೇನೆ. ಅಂದರೆ ಈಗ ಮಸಾಲೆಗೆ ಹಾಕಿ ಕೊಡುವಂಥ ಐಟಮ್ ಮತ್ತು ನಾವು ಈಗ ರೆಸಿಪಿ ತಯಾರು ಮಾಡಿದ ಐಟಮ್ ಕೂಡ ಇದು ಒಂದೇ ಥರ ಇರ್ತದೆ. ಓಕೆ ಓಕೆ. ಈಗ ನಾವು ಬೇವು ಸೊಪ್ಪು ಇದಾದ ನಂತರ ಅದು ಪಟ ಪಟ ಅಂತ ಶಬ್ದ ಬರ್ತದೆ. ನಂತರ ನಾವು ಸ್ವಲ್ಪ ಬೆಳ್ಳುಳ್ಳಿ ಬಂದ ಮೇಲೆ ಅಂದ್ರೆ ಯಾಕಂದ್ರೆ ಕೆಲವು ಕಡೆಯಲ್ಲಿ ಆ ಶಬ್ದ ಬಾರದೇ ಇದ್ರೆ ಕೆಲವು ಹಾಕ್ತಾರೆ, ಅದು ಹಸಿಯಾಗಿರ್ತದೆ, ಫ್ಲೇವರ್ ನಮಗೆ ಚೆನ್ನಾಗಿ ಬರೋದಿಲ್ಲ. ಸೌಂಡ್ ಬಂದ ಮೇಲೆ ಗೊತ್ತಾಗ್ತದೆ. ಈ ಬೆಳ್ಳುಳ್ಳಿ ಚೆನ್ನಾಗಿ ಕಲರ್ ಬರಬೇಕು. ಇದೇ ರೀತಿ ಸಣ್ಣಗೆ ಕಟ್ ಮಾಡ್ಕೊಳ್ಬೇಕು. ಸಣ್ಣಗೆ ಕಟ್ ಮಾಡಿ ನಂತರ ಇದನ್ನ ಕೆಂಪು ಕಲರ್ ಅಂದ್ರೆ ಗುಲಾಬಿ ಬಣ್ಣ ಬರುವವರೆಗೆ ನಾವು ಇದನ್ನ ಫ್ರೈ ಮಾಡ್ತಾ ಇದ್ದೇವೆ. ಕೆಂಪು ಬಣ್ಣ ಬರ್ತದೆ, ಒಂದೇ ಲೆಕ್ಕ ಬರ್ತದೆ. ಕರಿಬೇವಿನ ಸೊಪ್ಪು ಹಾಕೊಂಡ ನಂತರ
ಬೆಳ್ಳುಳ್ಳಿಯನ್ನ ಹಾಕೊಂಡಿದ್ದೇವೆ, ಸಣ್ಣಗೆ ಹೆಚ್ಚಿದಂತದ್ದು. ಸಿಪ್ಪೆಲ್ಲ ತೆಗಿಬೇಕಂತಲ್ಲ, ಹಾಗೆ ಹಾಕೋದಿಲ್ಲ. ಅಂದ್ರೆ ಕೆಲವರು ಏನ್ ಮಾಡ್ತಾರೆ, ಬೆಳ್ಳುಳ್ಳಿಯನ್ನ ಜಜ್ಜಿ ಹಾಕಿದ್ರೆ ಏನಾಗ್ತದೆ ಅಂದ್ರೆ ಅರ್ಧ ಬೇಯುತ್ತದೆ ಅರ್ಧ ಬೇಯುದಿಲ್ಲ. ಅವಾಗ ನಮಗೆ ಚಿಕನ್ ಫ್ಲೇವರ್ ಗೆ ಕರೆಕ್ಟ್ ಆಗಿ ಅದು ಸೂಟ್ ಆಗುದಿಲ್ಲ. ಈಗ ಈ ತರ ಇದ್ರೆ ನಾವು ಮಸಾಲೆ ಫ್ಲೇವರ್ ಈಗ ಆಯಿಲ್ ನಲ್ಲಿ ಈಗ ಫ್ರೈ ಆಗ್ತದೆ ನೋಡಿ, ಇವಾಗ ಕಲರ್ ಬಂದಿದೆ. ಫ್ಲೇಮ್ ಜೋರ ಇಟ್ಕೊಳ್ಬೇಕಾ ನಾವು ಫ್ರೈ ಮಾಡಿ? ಇವಾಗ ಸ್ವಲ್ಪ ನಂತರ ನಾವು ಅದನ್ನು ಕಡಿಮೆ ಮಾಡ್ತೀವಿ. ನಾವೀಗ ಇವಾಗ ನಾವು 2 spoon ಅಷ್ಟು ಶುಂಠಿ ಹಾಕ್ತಿದ್ದೀವಿ ನೋಡಿ, ಈಗ 2 spoon ಅಷ್ಟು ಶುಂಠಿ. ಇವಾಗ ಈ ಮಸಾಲೆ ಈಗ ಸ್ವಲ್ಪ ನಾವು ಬೆಂಕಿ ಅದನ್ನ ಕಮ್ಮಿ ಮಾಡಬಹುದು, ಇಲ್ಲಾದ್ರೆ ಸುಸ್ತು ಹೋಗುತ್ತಲ್ಲ. ಆಮೇಲೆ ಹೌದು, ಬೆಳ್ಳುಳ್ಳಿ ಅಂದಾಜು ಒಂದು ಎಷ್ಟು ತಗೊಂಡಿದ್ರಿ ನೀವು ಇದರಲ್ಲಿ? ಬೆಳ್ಳುಳ್ಳಿ ಇವಾಗ ನಾನು 2 spoon 2 teaspoon ಬೆಳ್ಳುಳ್ಳಿ, 1.5 teaspoon ಶುಂಠಿ, 1/2 kg ನಾವು ಚಿಕನ್. ನಂತರ ನಾವು ಈರುಳ್ಳಿಯನ್ನ ಹಾಕ್ತೇವೆ. ಇವಾಗ 1/2 kg ಇದರಲ್ಲಿ ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿದ್ದೀನಿ ನಾನು, ನಮಗೆ ಜಾಸ್ತಿ ಹಾಕಿದ್ರೆ ಸ್ವೀಟ್ ಕಲರ್ ಸ್ವೀಟ್ ಬರ್ತದೆ. ಇವಾಗ ಒಂದು 2 ಈರುಳ್ಳಿ ದೊಡ್ಡ ಒಂದು 2 ಗಾತ್ರದ ಒಂದು 2 ಈರುಳ್ಳಿಯನ್ನ ನಾವು ರಫ್ ಆಗಿ ಕಟ್ ಮಾಡ್ಕೊಂಡಿದ್ದೀವಿ. ಕಟ್ ಮಾಡಿ ತುಂಬಾ ಹೌದು ಹೌದು. ಇವಾಗ ಸ್ವಲ್ಪ ಬೆಂಕಿಯನ್ನ ಉರಿ ಜಾಸ್ತಿ ಮಾಡುವ. ಶುಂಠಿ ಜಾಸ್ತಿ ಕಾಯ್ಬೇಕಂತಲ್ಲ, ಬೆಳ್ಳುಳ್ಳಿ ಹಾಗೂ ಶುಂಠಿ ಮಾತ್ರ ಸ್ವಲ್ಪ ಇದಕ್ಕೆ ರೋಸ್ಟ್ ಆಗುವ ಹಾಗೆ ನಾವು ಮಾಡ್ಕೋಬೇಕಾಗುತ್ತದೆ. ಈರುಳ್ಳಿಯನ್ನ ಈಗ ಎಷ್ಟು ಹೊತ್ತು ತನಕ ನೀವು ಕಾಯಿಸ್ತೀರಾ? ಇದೊಂದು 2 ನಿಮಿಷದವರೆಗೆ. ಅಂದ್ರೆ ಇದು ಕೂಡ ಒಂಥರ ಬ್ರೌನ್ ಕಲರ್ ಬರ್ತದೆ. ಅಂದ್ರೆ ಈ ಈರುಳ್ಳಿಯಲ್ಲಿ ಹೇಗೆ ಅಂತ ಹೇಳಿದ್ರೆ, ಕೆಲವು ಕಡೆಗಳಲ್ಲಿ ಈರುಳ್ಳಿಯನ್ನು ಹಸಿ ಹಾಕಿದ್ರೆ ನಾವು ಸಂಜೆ ಮಾಡುವಾಗ ಈರುಳ್ಳಿ ಕೋಳಿ ಪದಾರ್ಥವಾಗಲಿ ಕೋಳಿ ಸುತ್ತಾಗಲಿ ಹಾಳಾಗಿ ಹೋಗ್ತದೆ. ಇದು ಹೇಗಂತೇಳಿ, ಇದು ರೋಸ್ಟ್ ಆಗುವ ಹಾಗೆ ಹಾಕಿದ್ರೆ ನೀವು ಇವತ್ತಿಟ್ಟದನ್ನ ರಾತ್ರಿ ಇಡೀ ಇದ್ದು ಬಿಸಿ ಮಾಡದೆ ನೀವು ನಾಳೆ ಬೇಕಾದ್ರೆ ತಿನ್ಬಹುದು. ನೋಡಿ ಟಿಪ್ ನಿಮ್ಗೊಂದು, ಕುಕ್ ಮಾಡೋ ನಡುವಲ್ಲಿ ಒಂದು ಟಿಪ್ಸ್ ಕೊಡ್ತಾ ಇದ್ದಾರೆ ಅವರು. ಈರುಳ್ಳಿಯನ್ನ ಚೆನ್ನಾಗಿ ರೋಸ್ಟ್ ಮಾಡಿದ್ರೆ ಚಿಕನ್ ಏನೇ ಐಟಮ್ ಆಗಿದ್ರು ಅದನ್ನ ತುಂಬಾ ಸಮಯ ನಾವು ಪ್ರಿಸರ್ವ್ ಮಾಡಬಹುದು ಅಂತ ಹೇಳ್ತಾರೆ. ತುಂಬಾ ಸಮಯ ಅಂದ್ರೆ ಒಂದು ಬೆಳಗಿನ ಸಂಜೆವರೆಗೆ ಅಷ್ಟೇ. ಬೆಳಗಿನಿಂದ ಸಂಜೆವರೆಗೆ ಅಂದ್ರೆ ಹಾಳಾಗುವುದಿಲ್ಲ. ಹಾಳಾಗುವುದಿಲ್ಲ ಅಂತ ಕೆಲವು ಕಡೆಗಳು ಏನಂತಂದ್ರೆ ಸ್ವಲ್ಪ ಹಸಿ ಹಸಿಯಾಗಿ ಮಧ್ಯಾಹ್ನದವರೆಗೆ ಮಾತ್ರ ಅದು ಉಪಯೋಗ ಆಗ್ತದೆ. ನೀವು ಮಧ್ಯಾಹ್ನದಿಂದ ಸಂಜೆಗೆ ಆಗುವ ಹಾಳಾಗಿ ಹೋಗ್ತದೆ. ಇವಾಗ ನೋಡಿ ಇದು ಸ್ವಲ್ಪ ಇವಾಗ ರೋಸ್ಟ್ ಕೆಂಪು ಅಂದ್ರೆ ಕಂದು ಬಣ್ಣಕ್ಕೆ ಬರ್ತಾ ಇದೆ, ಅದು ತಿಳಿ ಬಣ್ಣಕ್ಕೆ ತಿರುಗುವವರೆಗೆ ನಾವು ಅದನ್ನು ಫ್ರೈ ಮಾಡ್ತೀವಿ. ನಾವು ಅದನ್ನ ಈ ತರ ಮಿಕ್ಸ್ ಮಾಡ್ತಾ ಇರಬೇಕಾಗ್ತದೆ. ಈರುಳ್ಳಿ ಚೆನ್ನಾಗಿ ಕಾಯ್ದಿದಲ್ವಾ? ಈಗ ನಾವು ಈರುಳ್ಳಿ ನೋಡಿ ಕಂದು ಬಣ್ಣಕ್ಕೆ ಬಂದಿದೆ. ನಂತರ ನಾವು ಇದನ್ನ ಒಂದು ಬೌಲಿಗೆ ಹಾಕಿಕೊಳ್ಳುವ. ಓಕೆ, ಇಷ್ಟು ಐಟಮನ್ನು ಇದನ್ನು ಇದು ಈಗ ನಾವು ಚಿಕನ್ ಸುಕ್ಕಕ್ಕೆ ನಾವು ಮಸಾಲೆಗೆ ಬೇಕಾದಂಥ ಐಟಮನ್ನು ನಾವು ಇವಾಗ ತಯಾರು ಮಾಡ್ತೀವಿ. ಓಕೆ, ಇಷ್ಟು ಐಟಮ್. ಅನಂತರ ಅದು ತಣಿಲಿಕ್ಕೆ ಅಂತ ಇಡ್ತಾ ಇದ್ದೀವಿ ನಾವು, ತಣಿಲಿಕ್ಕೆ ಮತ್ತೆ ಗ್ರೈಂಡ್ ಮಾಡ್ಕೊಳ್ತೀವಲ್ಲ, ಇಡ್ತಾ ಇದ್ದೇವೆ. ನೆಕ್ಸ್ಟ್ ಈಗ ನಾವು 2 spoon ಎಣ್ಣೆಯನ್ನು ಹಾಕಿ ಈಗ ಒಂದು 10-15 ಮೆಣಸು, ಕೆಂಪು ಬ್ಯಾಡಗಿ ಮೆಣಸು ಅಂತ ಹೇಳ್ತಾರೆ, 10-15 ಮೆಣಸನ್ನು. ಸೊ ಅದನ್ನೆಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ಇನ್ನೊಮ್ಮೆ ನಾವು 2 teaspoon ಎಣ್ಣೆಯನ್ನು ಬಳಸಿದ್ದೇವೆ. ಅದರ ಜೊತೆಗೆ ಅಷ್ಟು ಮಸಾಲೆಯನ್ನು ನಾವು ಸಪರೇಟ್ ಆಗಿ ನಾವು ಮಾಡಬೇಕು. ಆನಂತರ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಮೆಣಸನ್ನು ಒಟ್ಟಿಗೆ ಹಾಕ್ತಾರೆ. ನಾವೀಗ ಮೆಣಸನ್ನ ಒಟ್ಟಿಗೆ ಹಾಕಿ ನಾವು ಫ್ರೈ ಮಾಡಿದ್ರೆ ಅಂದ್ರೆ ಈ ಮೆಣಸು ರೋಸ್ಟ್ ಆಗುವುದಿಲ್ಲ, ಅಂದ್ರೆ ಹಸಿ ಕಲರ್ ಆಗಿ ಹಸಿ ಸ್ವಲ್ಪ ಮೆಣಸಿದ್ರೆ ನಾವು ಹಾಕಿದಂತ ಮಸಾಲೆ ಹುಳಿ ಬರ್ತದೆ. ಮತ್ತೆ ಹೇಗೆ ಅಂತ ಹೇಳಿದ್ರೆ ನಾನು ಹೇಳಿದಲ್ಲ ಅವಾಗಲೇ, ಕೋಳಿ ಪದಾರ್ಥ ಇವತ್ತು ಇಟ್ಟದ್ದು ನಾಳೆವರೆಗೆ ಉಪಯೋಗಕ್ಕಾದ್ರೆ ನಾವು ಕರೆಕ್ಟ್ ಆದಂತ ರೀತಿಯಲ್ಲಿ ನಾವು ಅದನ್ನು ಫ್ರೈ ಮಾಡಿ ಅಥವಾ ಮಸಾಲೆಯನ್ನು ತಯಾರು ಮಾಡ್ಕೊಂಡ್ರೆ ಇವತ್ತಿನ ಐಟಮ್ ನಮಗೆ ನಾಳೆ ಕೂಡ ಯಾವುದೇ ಬಿಸಿ ಮಾಡದೆ ಅದನ್ನು ಉಪಯೋಗ ಮಾಡಬಹುದು. ಆದರೆ ಗ್ರೈಂಡ್ ಮಾಡ್ಕೊಳ್ಳೋದೆಲ್ಲ ಒಟ್ಟಿಗೆ, ಖಾಲಿ ಫ್ರೈ ಮಾತ್ರ ಬೇರೆ ಮಾತ್ರ ಬೇರೆ ನೋಡಿ. ಅದನ್ನು ಇವಾಗ ನಾವು ಅದನ್ನು ಪೇಸ್ಟ್ ಮಾಡ್ಕೊಳ್ಬೇಕು. ಇವಾಗ ನಾವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಕ್ಕ ಅಂದರೆ ಸ್ಪೆಷಲ್ ಐಟಮ್ಗೆ ನಾನು ತಯಾರು ಮಾಡುವಂಥ ಸುಕ್ಕ ಅಂತ ಹೇಳಿದರೆ, ಇವಾಗ ನಾವು ಖಾಲಿ ಮಸಾಲೆಗೆ ನಾವು ಅಷ್ಟು ಐಟಮನ್ನು ನಾವು ತಯಾರು ಮಾಡಿದ್ದೇವೆ. ಈಗ ನಾವು ಹುಳಿ ಮೆಣಸು ಅಂತ ಅದಕ್ಕೆ ಹೋಗ್ತದೆ. ಹೌದು, ನಾವೀಗ ಮಸಾಲೆಗೆ ನಾವು ಅದಕ್ಕೆ ನಾವು ಸುಕ್ಕ ತಯಾರು ಮಾಡಲಿಕ್ಕೆ ನಾವು ಪುಡಿಯನ್ನು ಸಪ್ರೇಟ್ ನಾವು ತಯಾರು ಮಾಡಬೇಕು. ಇವಾಗ ಅದಕ್ಕೆ 1.5 teaspoonನಷ್ಟು ನಾವು ಮೆಂತೆಯನ್ನು ರೋಸ್ಟ್ ಮಾಡಬೇಕು. ಸೊ ಇನ್ನೊಂದು ಪುಡಿಯನ್ನಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದಾರೆ, ಅದಕ್ಕೆ ಎಣ್ಣೆ ಆಯಿಲ್ ಅನ್ನು ಬಳಸುವಾಗಿಲ್ಲ, ಡ್ರೈ ಆಗಿ ಇದನ್ನು ಫ್ರೈ ಮಾಡಬೇಕು. ನಂತರ 2.5 teaspoon ಎರಡೂವರೆ ಟೀ ಸ್ಪೂನ್ನಷ್ಟು ನಾವು ಕೊತ್ತಂಬರಿಯನ್ನು ಹಾಕಬೇಕು. ಇಲ್ಲಿ ಹೇಗೆ ಅಂತ ಹೇಳಿದರೆ ಕೊತ್ತಂಬರಿ ಅಂಶ ಎಷ್ಟು ಜಾಸ್ತಿ ಆದರೆ ತೊಂದರೆ ಇಲ್ಲ,
ನೀವು ಮಾಡಿದಂಥ ಚಿಕನ್ ಸುಕ್ಕ ತುಂಬ ಚೆನ್ನಾಗಿ ಬರ್ತಾರೆ. ಆದರೆ ಇಲ್ಲಿ ಒಂದು ಏನು ಸಮಸ್ಯೆ ಅಂತೇಳಿದರೆ ಕೆಲವರು ಜೀರಿಗೆನ ತುಂಬ ಹಾಕ್ತಾರೆ. ನಾವೀಗ ಅರ್ಧ ಕೆ ಜಿ ಚಿಕನ್ಗೆ ನಾವು ಒಂದೇ ಟೀ ಸ್ಪೂನ್ ಹಾಕು, ನಾವು ಕೊತ್ತಂಬರಿ ಎರಡೂವರೆ ಸ್ಪೂನ್ ನಾನು ಹಾಕಿ, ಯಾಕಂದರೆ ಕೊತ್ತಂಬರಿ ಫ್ಲೇವರ್ ತುಂಬ ಚೆನ್ನಾಗಿರ್ತದೆ ಸುಕ್ಕಕ್ಕೆ. ಜೀರಿಗೆ ನಾವು ಜಾಸ್ತಿ ಹಾಕಿದ್ರೆ ರುಚಿಯನ್ನು ನಾವು ಈ ಜೀರಿಗೆ ಹೊಡಿತು, ನಾವಂದರೆ ಚಿಕನ್ ಫ್ಲೇವರನ್ನು ಚೇಂಜ್ ಮಾಡಬೇಕು. ಇವಾಗ ನಾವು ಜೀರಿಗೆ ಖಾಲಿ ಬರೀ ನಾವು ಒಂದು ಸ್ಪೂನ್ ಮಾತ್ರ ಹಾಕೋ, ಅರ್ಧ ಕೆ ಜಿಗೆ ಒಂದು ಟೀ ಸ್ಪೂನ್ ಅಷ್ಟೇ. ಈಗ ನಾವು ಇಷ್ಟನ್ನು ನಾವು ರೋಸ್ಟ್ ಮಾಡಿದ್ದೇವೆ. ರೋಸ್ಟ್ ಮಾಡಿ ನಾವು ಇದನ್ನು ಪುಡಿ ಮಾಡಿ ಸಪ್ರೇಟಾಗಿ ನಾವು ಅದನ್ನು ಪೌಡರ್ ಮಾಡಬೇಕು, ಪೌಡರ್ ಮಾಡ್ಕೊಳ್ಬೇಕು. ಸೊ ಹಾಗಾದ್ರೆ ಬೇಕಾಗಿರುವಂತ ಎಲ್ಲ ಐಟಮ್ ನಾವು ಫ್ರೈ ಮಾಡ್ಕೊಂಡು ಆಗಿದೆ, ಫ್ರೈ ಮಾಡ್ಕೊಂಡು ಇನ್ನು ಗ್ರೈಂಡ್ ಮಾಡ್ಕೊಳ್ಬೇಕು ಅಲ್ವಾ? ಫ್ರೈ ಮಾಡ್ಕೊಂಡು ಓಕೆ, ಗ್ರೈಂಡ್ ಮಾಡಿ ತರೋಣ ಹಾಗಾದ್ರೆ. ಓಕೆ, ಈಗ ಪೇಸ್ಟ್ ರೆಡಿ ಆಗಿದೆಲ್ಲ, ಗ್ರೈಂಡ್ ಮಾಡ್ಕೊಂಡು ತಂದಿದ್ದೀರಾ? ರೆಡಿ ಆಗಿದೆ. ಆನಂತರ ನಾವು ಸಪ್ರೇಟಾಗಿ ನಾವು ಕೊತ್ತಂಬರಿ ಜೀರಿಗೆ ಹಾಗೂ ಬೇವು ಸೊಪ್ಪು ಇದೆಲ್ಲ ಹಾಕಿ ನಾವು ಪುಡಿ ಮಾಡಿಟ್ಟು ಸುಕ್ಕಕ್ಕೆ ಹಾಕು ಅಂತ ಪುಡಿ ಮಸಾಲೆ ರೆಡಿ ಮಾಡಿ ಇಟ್ಟುಕೊಂಡಿದ್ದೇವೆ. ಇವಾಗ ನಾವು ಕರಿಬೇವಿನ ಸೊಪ್ಪು ಹಾಕಿದ್ದೀರಾ? ಹಾಂ, ಕರಿಬೇವಿನ ಸೊಪ್ಪು ಕೂಡ. ಓಕೆ ಓಕೆ, ಅದು ಅವಾಗ ನಾವು ಕೈಸಲ ಹಾಕಿ. ಹೌದು ಹೌದು. ಓಕೆ, ಇವಾಗ ನಾವು ಪುನಃ ವಾಪಸ್ ಒಂದು ಎರಡು ಟೀ ಸ್ಪೂನು ಎಣ್ಣೆಯನ್ನು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಹಾಕಿದ್ದೀವಿ. ಇವಾಗ ಓಕೆ, ಇವಾಗ ನಾವು ಆಗಲೇ ಫ್ರೈ ಮಾಡಿಟ್ಟಂತಹ ಆನಿಯನ್, ನೀರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕರಿಬೇವು ಇದನ್ನು ಪುನಃ ನಾವು ಈ ಎಣ್ಣೆಗೆ ಹಾಕ್ತಾ ಇದ್ದೇವೆ. ನಾವು ಮತ್ತೊಂದ್ಸಲ ಫ್ರೈ ಮಾಡ್ತಾ ಇದ್ದೀವಿ, ಮತ್ತೊಂದ್ಸಲ ಅದನ್ನು ಈ ಫ್ರೈ ಮಾಡ್ತಿದ್ದೇವೆ. ಓಕೆ, ಇದು ಯಾಕೆ ಎರಡೆರಡು ಸಲ ಫ್ರೈ ಮಾಡೋದು ಅಂದರೆ ನಾವು ಇದು ಹೇಗಂತ ಹೇಳಿದರೆ ಫಸ್ಟ್ ನಾವು ಅರ್ಧ ಫ್ರೈ ಮಾಡಿಟ್ಟಾಗಲೇ ಸ್ವಲ್ಪ ಈರುಳ್ಳಿಯ ನೀರಿನ ಅಂಶ ಸ್ವಲ್ಪ ಹೋಗ್ತದೆ. ಇವಾಗ ನಾವು ವಾಪಸ್ ಎರಡನೇ ಸಲ ರೋಸ್ಟ್ ಆಗಲ್ಲ, ನಿಮಗೆ ಆವಾಗ ಫ್ರೈ ಮಾಡಿ ನಾವು ಮಸಾಲೆ ಮಾಡಿ ಚಿಕನ್ ಮಾಡೋದಕ್ಕಿಂತ ಎರಡನೇ ಸಲ ನಾವು ಫ್ರೈ ಮಾಡೋದನ್ನು ಚಿಕನನ್ನು ಫ್ರೈ ಮಾಡಿ ನಾವು ಚಿಕನ್ ಹಾಕಿ ಪದಾರ್ಥ ಮಾಡುವಾಗ ಡಿಫ್ರೆಂಟ್ ಟೇಸ್ಟ್ ಆಗಿ ಬರ್ತದೆ, ರೋಸ್ಟ್ ಆಗುತ್ತಲ್ಲ ತುಂಬ ರೋಸ್ಟ್ ಆಗ್ತದೆ ಡಿಫ್ರೆಂಟ್. ಈಗ ನಾವು ಇದಕ್ಕೆ ನಾವು ಈಗ ಅರ್ಧ ಕೆ ಜಿ ಚಿಕನನ್ನು ಚಿಕನನ್ನು ಡೈರೆಕ್ಟ್ ಇದಕ್ಕೆ ಹಾಕೊಳ್ತಾ ಇದ್ದೀವಿ, ಡೈರೆಕ್ಟ್ ನಾವು ಈಗ ಕ್ಲೀನ್ ಮಾಡಿ ಇಟ್ಟಿದ್ದೀವಿ, ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಟಿದ್ದೀವಿ, ಚೆನ್ನಾಗಿ ಕ್ಲೀನ್ ಮಾಡಿ ಅರ್ಧ ಕೆ ಜಿ ಚಿಕನನ್ನು ನಾವು ಇವಾಗ ಇದಕ್ಕೆ ಈರುಳ್ಳಿ ಮಿಶ್ರಣಕ್ಕೆ ಮಿಶ್ರಣಕ್ಕೆ ಹಾಕೋತಿದ್ದೀವಿ ನಾವು. ಈಗ ಹೇಗೆ ಇದನ್ನು ಇದರಲ್ಲೇ ಬೇಯಲಿಕ್ಕೆ ಬಿಡೋದ? ಇದನ್ನು ನಾವು ಇದರಲ್ಲೇ ಇಲ್ಲ, ಇದರಲ್ಲೇ ನಾವು ಈಗ ಬೇಯ್ತೇವೆ. ಈಗ 5 ನಿಮಿಷದಲ್ಲಿ ಇದು ನೀರೆಲ್ಲ ಹಾಕ್ಬೇಕಂತ ಏನು ಬೇಡ, ಏನು ಬೇಡ, ಯಾಕಂತೇಳಿದ್ರೆ ಬಾಯ್ಲರ್ ಚಿಕನ್ ಇದು ನೀರು ಬಿಡುತ್ತಲ್ಲ, ನೀರು ಬಿಡ್ತಾರೆ. ಟೈಸನ್ ಚಿಕನ್ ಸುಕ್ಕ ಮಾಡುವುದು ಅಂತೇಳಿದ್ರೆ ಅದು ಒಂದು ಬೇರೆ ವಿಧಾನದಲ್ಲಿ ಮಾಡ್ಲಿಕ್ಕೆ ಆಗ್ತದೆ, ಇದು ಸೇಮ್ ವಿಧಾನಕ್ಕೆ ಟೈಸನ್ ಕೂಡ ಹಾಕಿ ಮಾಡ್ಬೋದು, ಮಾಡ್ಲಿಕ್ಕೆ ಆಗ್ತದೆ. ಯಾಕಂದ್ರೆ ಅದು ಸ್ವಲ್ಪ ಟೈಸನ್ ಸ್ವಲ್ಪ ಬೇಯಲಿಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ತದೆ, ಅದಕ್ಕೆ ನೀರು ಹಾಕ್ಬೇಕಾಗುತ್ತಲ್ಲ ಟೈಸನ್ ಯೂಸ್ ಮಾಡೋದಾದ್ರೆ. ನೀರು ಹಾಕಬೇಕು. ಸೊ ಈ ರೆಸಿಪಿಗೆ ನೀವು ಬ್ರಾಯ್ಲರ್ ಅನ್ನು ಕೂಡ ಯೂಸ್ ಮಾಡಬಹುದು, ಟೈಸನ್ ಅನ್ನು ಕೂಡ ಉಪಯೋಗ ಮಾಡಬಹುದು, ಯಾವ ಚಿಕನ್ ಬೇಕಿದ್ರೂ ಕೂಡ ಉಪಯೋಗ ಮಾಡ್ಕೊಳ್ಬಹುದು. ಇವಾಗ ಸ್ವಲ್ಪ ಇದಾಕಿದೆ, ಇದಕ್ಕೆ ನಾವು ಅರಶಿನ ಹುಡಿನ ಹಾಕ್ತೀವಿ, ಒಂದೂವರೆ ಟೀ ಸ್ಪೂನ್ ಅಷ್ಟು, ಒಂದೂವರೆ ಟೀ ಸ್ಪೂನ್, ಒಂದೂವರೆ ಟೀ ಸ್ಪೂನ್ ಅಷ್ಟು ಬೇಕಾಗ್ತದೆ. ಯಾಕಂದರೆ ಚಿಕನ್ ಸ್ವಲ್ಪ ಅದರ ಸ್ಮೆಲ್ ಆಗ್ತಿರ್ತದೆ, ಅದಕ್ಕೆ ನಾವು ಸ್ವಲ್ಪ ಅರಶಿನ ಹುಡಿನ ಜಾಸ್ತಿ ಹಾಕೊಂಡ್ರೆ ತುಂಬ ಚೆನ್ನಾಗಿರ್ತದೆ. ಮತ್ತು ಅರಶಿನ ಹುಡಿ ಆರೋಗ್ಯಕ್ಕೆ ಭಾರಿ ಒಳ್ಳೇದು, ಯಾಕಂದರೆ ನಾವು ಅರಶಿನ ಹುಡಿಯಲ್ಲಿ ನಾವು ಸುಮಾರು ಆಯುರ್ವೇದಿಕ ಔಷಧಿಗಳನ್ನು ಕೂಡ ನಮಗೆ ತಯಾರು ಮಾಡ್ಲಿಕ್ಕೆ ಆಗ್ತದೆ. ಅದು ಕೂಡ ಕಲ್ತಿದ್ದೀರಾ? ಅದು ಕೂಡ ಸ್ವಲ್ಪ ಕೆಲವರಿಗೆ, ಯಾಕಂತೇಳಿದ್ರೆ ನಾವು ಮನೆ ಮದ್ದು ಕೂಡ ಹೇಳ್ತೀವಿ. ಯಾಕಂತೇಳಿದ್ರೆ ಈಗ ಸ್ವಲ್ಪ ಬೇಯಲಿ, ನಾನು ಈಗ ಮನೆ ಮದ್ದಿನಲ್ಲಿ ಒಂದು ವಿಷಯ ಹೇಳ್ತೀವಿ. ಯಾಕಂದ್ರೆ ನಾವು ಅರಶಿನ ಹುಡಿ ವಿಷಯಕ್ಕೆ ಬಂದಾಗ ಅರಶಿನ ಹುಡಿಯಲ್ಲಿ ಯಾಕಂತೇಳಿ ಅರಶಿನ ಹುಡಿಗೆ ಸ್ವಲ್ಪ ಉಪ್ಪು ಹಾಕಿ, ಉಗುರು ಬಿಸಿ ನೀರು ಆಯಿತು ಸ್ವಲ್ಪ ಬಿಸಿ ನೀರು ಆಯಿತು, ನಾವು ಕುಡಿಯೋ ರಾತ್ರಿ ಹೊತ್ತು ಊಟ ಮಾಡಿ ಮಲಗಿದ ಕೂಡಲೇ ಅದನ್ನು ನೀವು ಕುಡಿದು ಮಲಗಿ. ನಾವು ಬೆಳಿಗ್ಗೆ ಇಲ್ಲ, ಕೆಲವರು ಹೇಗಂತಾರೆ ಬೆಳಿಗ್ಗೆ ಹೇಳುವಾಗ ಇಲ್ಲಿ ಸ್ವಲ್ಪ ಕೊರಕೊರ ಸ್ವಲ್ಪ ಇದ್ದ ಥರ ಇರ್ತದೆ, ಅದು ನಿಮಗೆ ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ. ಅರಶಿನ ಅರಶಿನ ಹೊಡಿ ಸ್ವಲ್ಪ ಉಪ್ಪು ಆಮೇಲೆ ಉಗುರು ಬಿಸಿ ನೀರು ಅಷ್ಟು, ಉಗುರು ಬಿಸಿ ನೀರು ಕುಡಿದು ನೀವು ಒಂದು ಲೋಟದಲ್ಲಿ ಮಲಗಿ. ಬೆಳಿಗ್ಗೆ ಎದ್ದಾಗ ನಿಮಗೆ ಕೆಲವರಿಗೆ ಕೆಮ್ಮು ಬರ್ತದೆ, ಕೆಲವರು ಇಲ್ಲಿ ಕೊರಕೊರ ಶಬ್ದ ಈ ಥರ ಎಲ್ಲ ಬರ್ತದೆ, ತುಂಬ ಒಳ್ಳೆ ಆಯುರ್ವೇದಿಕ್ ಅದು. ಹೆಲ್ತ್ ಟಿಪ್ ಕೂಡ ಕೊಟ್ಟರು ಅದ್ರ ಜೊತೆಗೆ. ಸೊ ನೀವು ಕೇಟ್ರಿಂಗ್ ಬಗ್ಗೆ ಹೇಳಿದ್ರೆ, ನಿಮ್ದು ಓನ್ ಕೇಟ್ರಿಂಗ್ ಇದೆ ಅಂತ, ಅದರ ಬಗ್ಗೆ ಸ್ವಲ್ಪ ಹೇಳ್ತೀರಾ ನಮಗೆ? ಕೇಟ್ರಿಂಗ್ ಅಂತ ಹೇಳಿದ್ರೆ ನಾನು ಹೆಸರು ಏನಾದ್ರದ್ದು? ಶ್ರೀಕೃಷ್ಣ ಕ್ಯಾಟ್ರಿಂಗ್ ಸರ್ವಿಸ್. ಶ್ರೀಕೃಷ್ಣ ಕ್ಯಾಟ್ರಿಂಗ್ ಸರ್ವಿಸ್ ಪಜೀರ್ ಅಂತ ನಾವು ಕ್ವಾಂಟಿಟಿಯಲ್ಲಿ ಪಜೀರ್ ಅಂತಿದ್ದೆ. ಸೊ ನೀವು ಎಲ್ಲಿ ತನಕ ಕೇಟ್ರಿಂಗ್ ವ್ಯವಸ್ಥೆಯನ್ನು ಕೊಡ್ತೀರಾ ಅಂದರೆ, ನಾನು ಇಲ್ಲಿ ಮಂಗಳೂರಿಗೆ ಇಲ್ಲಿ ಬಂದ ಮೇಲಿಂದ ಸುರತ್ಕಲ್ನವರೆಗೆ ನಾನು ಹೋಗಿದ್ದೇನೆ. ಸುರತ್ಕಲ್, ಕಟೀಲು,
ಸುರತ್ಕಲ್ವರೆಗೆ ನಿಮ್ದು ಡೆಲಿವರಿ ನಾವು ನೀವೇ ಡೆಲಿವರಿ ಮಾಡಿದ್ದೀವಿ. ಸುರತ್ಕಲ್ನಲ್ಲಿ ನಾವು ಸುಮಾರು ಒಂದು ಎರಡು ಮೂರು ಮದುವೆ ಫಂಕ್ಷನ್ಗೆ 1,500 ಜನಕ್ಕೆ ಆಮೇಲೆ 1,500 ಜನಕ್ಕೆ ಸುರತ್ಕಲ್ನಲ್ಲಿ ಒಂದು ಮದುವೆ ಫಂಕ್ಷನ್ ವೀಕ್ಷಕರೇ, ನಿಮ್ಗೆ ಕೂಡ ಕೇಟರಿಂಗ್ ವ್ಯವಸ್ಥೆ ಬೇಕಾದ್ರೆ ಮೋನಪ್ಪ ನಾಯಕ್ ಅವರ ನಂಬರ್ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ, ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಗೆ ಎಷ್ಟು ಜನರಿಗೆ ಅಡುಗೆ ಬೇಕೋ ಅದನ್ನು ಅವ್ರ ಹತ್ರ ಹೇಳಿದ್ರೆ ಅವರು ನಿಮ್ಮ ಮನೆಗೆ ಅಡುಗೆಯನ್ನು ತಲುಪಿಸ್ತಾರೆ. ಸೊ ಯಾವ ರೀತಿಯ ಸಮಾರಂಭಗಳಿಗೆಲ್ಲ ಅಂದರೆ ನಾವು ಮದುವೆ ಮತ್ತು ಬರ್ತ್ಡೇ ಕಾರ್ಯಕ್ರಮ ಇರುತ್ತೆ, ಹುಟ್ಟುಹಬ್ಬದ ಕಾರ್ಯಕ್ರಮ ಇರ್ತದೆ, ಮದುವೆ ಕಾರ್ಯಕ್ರಮ ಇರ್ತದೆ, ಮತ್ತು ಬೇರೆ ಮೆಹಂದಿದು ಶಾಸ್ತ್ರ ಇರ್ತದೆ, ಆಮೇಲೆ ಕರೆದುಕೊಂಡು ಹೋಗುವಂಥ ಸಮ್ಮಾನ ಕಾರ್ಯಕ್ರಮ ಅಂತ ಇರ್ತದೆ. ಆ ಥರದ ಕಾರ್ಯಕ್ರಮಗಳು ಕೂಡ ನಾವು ಅದನ್ನು ಯಾವುದೇ ಕಾರ್ಯಕ್ರಮ ಬಂದರೂ ಕೂಡ ನನ್ನ ಒಂದು ವೃತ್ತಿ ಜೀವನದಲ್ಲಿ ಈಗ ಹೇಗೆಂತಂದರೆ ನಮ್ದು 10 ಜನ ಕೂಡ ಬಂದರೂ ಕೂಡ ನಮಗೊಂದು 10 ಊಟ ಬೇಕು ಅಂತ ಹೇಳಿದ್ರು ನಾನು ಅದನ್ನು ಮಾಡಿಕೊಡ್ತೇನೆ. ನಮಗೆ ಯಾಕೆಂದರೆ ಊಟ ಮಾಡೋರು ಚೆನ್ನಾಗಿ ಊಟ ಮಾಡಿ ಹೋಗೋದು ಅನ್ನುವಂಥದ್ದು ನಮ್ಮದೊಂದು ಉದ್ದೇಶ. ತೃಪ್ತಿ ಬೇಕು ಊಟ ಮಾಡಿದಲ್ಲಿ. ನಮ್ಮದು ಬೇರೆ ಏನಂತಾರೆ, ನಮ್ಮಲ್ಲಿ ಕಲಬೆರಕೆ ವಸ್ತುಗಳಿಲ್ಲ, ನಾವೇನು ನಾರ್ಮಲ್ ಆಗಿ ನಮ್ಮಲ್ಲಿ ಊಟ. ಕೆಲವರಿಗೆ ಬೇರೆ ಎಲ್ಲ ಕೆಮಿಕಲ್ ಅದಿದೆಲ್ಲ ಹಾಕಿ ತುಂಬಾ ನಾನು ಕ್ಯಾಟರಿಂಗ್ನಲ್ಲಿ ನಾನು ತುಂಬಾ ಕಡೆ ನಾನು ನೋಡಿದ್ದೇನೆ. ಯಾಕಂದ್ರೆ ಟೇಸ್ಟಿಂಗ್ ಪೌಡರ್ ಅದಂತ ಅನ್ನುವಂಥ ವಿಷಯಗಳನ್ನೆಲ್ಲ ಕೆಲವು ತುಂಬಾ ಕಡೆ ಬಳಸ್ತಾ ಇದ್ದಾರೆ. ಆದರೆ ನಾವು ಆ ಥರದ ವಿಷಯಗಳನ್ನ ಹಾಕದೆ ನಾವು ಒಂದು ಐಟಮನ್ನು ನಾವು ಮಾಡಿಕೊಡ್ತೇವೆ. ಹಾಗಿರುವ ನಮಗೆ ತುಂಬ ಒಂದು ರೆಸ್ಪಾನ್ಸ್ ಇದೆ, ಯಾಕಂದ್ರೆ ತುಂಬ ಒಳ್ಳೆ ಕಮೆಂಟ್ ಇದೆ. ಮೋಣಪ್ಪನ ಊಟ ಅಂತ ಹೇಳಿದ್ರೆ ಭಾರಿ ಎಡ್ಡೆ ಶೋಕದ ವನಸ್ ಅಂತ ಹೇಳಿ ತುಳು ಅಲ್ಲಿ ಇಲ್ಲದ ವನಸದಲ್ಲೇ ಕಾಪುನು ಅಂತ ಹೇಳಿ ತುಂಬಾ ಜನ ಹೊಗಳ್ತಾ ಇದ್ದಾರೆ. ಅಂದ್ರೆ ಹೊಗಳಿ ನನಗೆ ಅದಿಲ್ಲ, ನಾನು ಮಾಡಿದ್ದಲ್ಲ, ನಮಗೆ ತುಂಬಾ ಸ್ಫೂರ್ತಿ ಕೊಟ್ಟವರನ್ನ ನಾವು ನೆನೆಸ್ಕೊತಿದ್ದೇವೆ. ನಾವು ಈಗ ಇನ್ನು ಇದಕ್ಕೆ ನಾವು ಉಪ್ಪು ಹಾಕೊಳ್ಬೇಕು. ಈಗ ನಾವು ಸ್ವಲ್ಪ ವೇಲಿ ಅಂತ ಹೇಳಿ ಬಿಟ್ಟಿದ್ದೀವಿ ನಾವು. ಈಗ ನಾವು ಆಲ್ರೆಡಿ ನೀರು ಬಿಟ್ಟಿದ್ದಲ್ಲ, ನೀರು ಬಿಟ್ಟಿದೆ. ಇದು ಕಲ್ಲುಪ್ಪು ಹಾಕೊಳ್ತಿದ್ದೀರಾ ನೀವು? ಅಂದ್ರೆ ನಾವು ಕಲ್ಲುಪ್ಪು ಹಾಕಿದ್ರೆ ಕಲ್ಲು ಉಪ್ಪಿಗೆ ಸ್ವಲ್ಪ ಟೇಸ್ಟ್ ಜಾಸ್ತಿ. ಅಂದ್ರೆ ನಾವು ಹುಡಿ ಉಪ್ಪು ಹಾಕುದಕ್ಕಿಂತ ನಾನು ಹೆಚ್ಚಾಗಿ ನಾನು ಕುಕ್ಕಿಂಗ್ ಅಲ್ಲಿ ನಾನು ಬಳಸುವುದೇ ನಾನು ಕಲ್ಲುಪ್ಪನ್ನೇ ನಾನು ಜಾಸ್ತಿಯಾಗಿ ಬಳಸ್ತಾ ಇದ್ದೇನೆ. ಹುಡಿ ಉಪ್ಪು ಅಂದ್ರೆ ಲಾಸ್ಟ್ ಮೂಮೆಂಟ್ಗೆ ಎಲ್ಲಿಯಾದ್ರೂ ನಮಗೆ ಉಪ್ಪಿನಂಶ ಕಡಿಮೆ ಆಯ್ತು ಅಂತಿದ್ರೆ ನಾವು ಹಾಕೋತೀವಿ. ಈಗ ನಾನು 1.5 ಟೀಸ್ಪೂನ್ ಅಷ್ಟು 1/2 ಕೆಜಿಗೆ ನಾನು ಉಪ್ಪನ್ನು ಹಾಕೊಂಡಿದ್ದೇನೆ. ಇನ್ನು ಇದಕ್ಕೆ ಹುಡಿ ಉಪ್ಪು ಆದ್ರೆ ಅಷ್ಟೇ ಹಾಕೊಳ್ಬೇಕಾ? ಹುಡಿ ಉಪ್ಪು ಆದ್ರೆ 1 ಟೀಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು. ಆಮೇಲೆ ಇದಕ್ಕೆ ಇನ್ನು ಒಂದು ಸ್ವಲ್ಪ ಹುಳಿ ನೀರು ಹಾಕ್ಬೇಕು ನಾವು. ಹುಳಿಯನ್ನು ನೆನೆಸಿಟ್ಟು ಸ್ವಲ್ಪ ಹಾಕೊಳ್ಬೇಕು. ತುಂಬ ಹಾಕ್ಬೇಡ, 1.5 ಟೀಸ್ಪೂನ್ ಅಥವಾ 2 ಟೀಸ್ಪೂನ್ ಅಷ್ಟು. ಎಷ್ಟು ಹುಳಿ ಬೇಕೋ ಅಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ರುಚಿಗೆ ತಕ್ಕಷ್ಟು ಹುಳಿ ಅಷ್ಟನ್ನ ನಾವು ಹಾಕೊಂಡ್ರೆ ಬೇರೆ ಇದ್ರೆ ನಾವು ಮತ್ತೆ ಖಾರಕ್ಕೆ ಬೇಕಾದ್ರೆ ಮಸಾಲೆ ಐಟಮ್ ಎಷ್ಟು ಖಾರ ಬೇಕು ಅಷ್ಟನ್ನ ನಾವು ಉಪಯೋಗ ಮಾಡಬಹುದು. ನೀವೀಗ ಹದಾಕಾರದಲ್ಲಿ ಮಾಡ್ತಾ ಇದ್ದೀರಾ? ಹದಾಕಾರದಲ್ಲಿ ಇವಾಗ ನಾನು ಮಾಡ್ತಾ ಇದ್ದೇನೆ. ಸೊ ಕ್ಲೈಂಟ್ಸ್ ಕೇಳಿದ್ರೆ ಸ್ವಲ್ಪ ಜಾಸ್ತಿ ಖಾರ ಮಾಡಿ ಕೊಡಿ ಅಂತ ಹೇಳಿದ್ರೆ ನೀವು ಅದು ಅಡ್ಜಸ್ಟ್ ಮಾಡ್ಕೊಳ್ತೀರಾ? ಹೇಗೆ ಅಂತ ಹೇಳಿದ್ರೆ ಮೊದಲೇ ಹೇಳ್ತಾರೆ ನಮ್ಮಲ್ಲಿ, ಮನಪನ್ನ ನೀವು ಸುಕ್ಕ ಮಾಡಿ ಸ್ವಲ್ಪ ಖಾರ ಕಮ್ಮಿ ಹಾಕಿ ಅಥವಾ ಖಾರ ಜಾಸ್ತಿ ಹಾಕಿ ಮಾಡಿ ಅಂತ. ಅದೇ ರೀತಿ ಮಾಡಿ ಕೊಡ್ತೀರಾ ನನಗೆ? ಹೇಗೆ ಬೇಕು ಜನರು ನಮಗೆ ಹೇಗೆ ಅಂತ ಹೇಳಿದ್ರೆ ಯಾವ ರೀತಿ ನಮ್ಮಲ್ಲಿ ಅಡಿಗೆ ಬೇಕೆನ್ನುವಂಥದ್ದನ್ನು ಬಯಸ್ತಾರೆ ನಾವು ಆ ರೀತಿ ನಾವು ತಯಾರಿ ಮಾಡಿ ಕೊಡ್ತೇವೆ. ಅಂದ್ರೆ ನನ್ನದೊಂದು ಯಾಕಂತಾರೆ ನಾವು ಈಗ ಕ್ಯಾಟರಿಂಗ್ ಇಲ್ಲಿ ಮಾಡಿ ಕೊಡುದು ಜಾಸ್ತಿಯಾಗಿ ಮನೆಯಲ್ಲಿ ಮಾಡಿಕೊಡ್ತೇನೆ. ಅಕಸ್ಮಾತ್ ಯಾರಾದರೂ ನಮ್ಮಲ್ಲಿ ಮೊಣಪನ್ನ ನೀವು ಬಂದು ನಮ್ಮ ಮನೆಯಲ್ಲಿ ಮಾಡಿಕೊಡಿ ಅಂತ ಹೇಳಿದ್ರೆ ನಾವು ನಮ್ಮ ಟೀಮನ್ನು ಕರ್ಕೊಂಡೋಗಿ ನಾವು ಅವರ ಮನೆಯಲ್ಲಿ ಮಾಡಿಕೊಡುವ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಯಾಕಂದರೆ ಕ್ಯಾಟ್ರಿಂಗ್ ಮಾಡುವುದಕ್ಕಿಂತ ನಾವು ಮನೆಗೆ ಹೋಗಿ ಮಾಡುವುದು ಸ್ವಲ್ಪ ಕೆಲಸ ಉತ್ತಮ ಅಂತ ನಾನು ಹೇಳ್ತೇನೆ. ಯಾಕಂತ ಹೇಳಿದ್ರೆ ಒಂದು ವೇಳೆ ನೀವು 1,000 ಜನ ಕೇಳಿ 1,500 ಜನ ಆದರೆ ಅಲ್ಲಿ ಏನಿಲ್ಲ ಮತ್ತು ಕ್ಯಾಟ್ರಿಂಗ್ ಮಾಡಿಕೊಂಡು ಹೋದರೆ. ಅದ ಕಾರಣ ಅದೇ ಒಂದು ಜಾಗಕ್ಕೆ ನಾವು ಹೋಗಿ ಮಾಡಿದ್ರೆ 1,000 ಜನ ಇದನ್ನು 2,000 ಜನಕ್ಕೆ ಮಾಡಿಕೊಡುವಂಥ ಕೆಪಾಸಿಟಿ ನಮಗೆ ಅಲ್ಲಿ ಇರ್ತದೆ. ಆ ಜವಾಬ್ದಾರಿಯನ್ನು ಹೊತ್ತು ನಾನು ಮಾಡ್ತಿದ್ದೇನೆ. ಇವಾಗ ಇದು ಸಾಧಾರಣ 1/2 ಹಸಿ ನಾವು ಚಿಕನ್ಗೆ ಬೆಂದಿದೆ. ನಂತರ ನಾವು ಅದಕ್ಕೆ ಚಿಕನ್ ಅರ್ಧ ಬೆಂದ ಮೇಲೆ ಮಸಾಲೆ ಹಾಕೋದು. ಅರ್ಧ ಬೆಂದ ಮೇಲೆ ನಾವೀಗ ಮಸಾಲೆನ ಹಾಕ್ತೇವೆ. ಈ ಮಸಾಲೆಯಲ್ಲಿ ಏನೆಲ್ಲ ಇದೆ? ಮೆಣಸು, ಮೆಣಸು ಮತ್ತು ಹುಳಿ ಮಾತ್ರ. ಹುಳಿ ಮೆಣಸು ಮಾತ್ರ ಇದೆ. ಹುಳಿ ಮತ್ತು ಮೆಣಸು ಮಾತ್ರ, ಮೆಣಸು ಮಾತ್ರ ಇದೆ, ಬೇರೆ ಏನಿಲ್ಲ. ಇವಾಗ ನಾವು ಅಂದಾಜು ಒಂದು ಇಷ್ಟ ಖಾರಕ್ಕೆ ನಾವು ಆಗ 10-25 ಒಳಗಿನ ಮೆಣಸಿನ ಪೇಸ್ಟ್ ಅನ್ನು ಮಾಡಿಕೊಂಡಿದ್ದೆ ಇದೆ ಇಲ್ಲಿ. ಅದಕ್ಕೆ ಸ್ವಲ್ಪ ಹುಳಿ ಹಾಕೊಂಡಿದ್ದೀರಾ ನೀವು? ಹುಳಿ ಮಾತ್ರ ಎಷ್ಟು ಹಾಕೊಂಡಿದ್ದೀನಿ ಅಷ್ಟೇ. ಯಾಕಂದ್ರೆ ಕಡೆ ಹಾಕಿದ್ದೀವಿ ನಾವು ಆಲ್ರೆಡಿ, ಅದೆಲ್ಲ ಕಡಿಮೆ ಆಗ್ತದೆ ಕೆಲವರು ಸಂದರ್ಭದಲ್ಲಿ. ಅದು ಚೆಕ್ ಮಾಡ್ಕೊಂಡು ಹಾಕೊಂಡ್ರೆ ಸಾಕು ಅಲ್ವಾ? ಬೇಕಾದ್ರೆ
ಬೆಂದಿದೆ ಅಂತೇಳಿ ನಾವು ಕೈಯಲ್ಲಿ ನೋಡಿದ್ವಿ. ಈಗ ನಾವು ಕಟ್ ಮಾಡಿ ನೋಡಿದಾಗ ತಿಂದು ನೋಡ್ಲಿಕ್ಕಿಲ್ಲ, ಹೀಗೆ ಕಟ್ ಮಾಡಿ ನೋಡಿದಾಗ ನಮಗೆ ಅದೇನು ಸ್ವಲ್ಪ ಹೊತ್ತಲ್ಲಿ ನಾವು ಬೆಂದ ನಮಗೆ ಆ ಪರಿಮಳ ಬರ್ತದೆ. ಆ ಪರಿಮಳ ಬರುವ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇದೆ, ಹಾಗೆ ಪರಿಮಳದಲ್ಲಿ ಗೊತ್ತಾಗುತ್ತೆ. ನಾನು ಉಪ್ಪು ಹಾಕಿದ್ದೇನೆ, ಇನ್ನೊಂದಕ್ಕೆ ಉಪ್ಪು ಹಾಕಬೇಕು ಅಂತಿಲ್ಲ, ಹುಳಿ ಹಾಕಿದ್ದೇನೆ, ಹುಳಿ ಹಾಕಬೇಕು. ಯಾಕಂದ್ರೆ ನಾವೊಂದು ಅಂದಾಜು ನಾವು ಮಾಡಿದ್ದಲ್ಲಿಗೆ ಅದು ಸರಿ ಅಂತ ಲೆಕ್ಕ. ಅದು ಒಂದು ಎರಡು ನಿಮಿಷ ನಾವು ಈ ಮಸಾಲೆ ಏನು ಹೇಳ್ತಾರೆ ಹಸಿ ಫ್ಲೇವರ್, ಹಸಿ ಫ್ಲೇವರ್ ಏನಾಗ್ತದೆ, ಹಸಿ ಫ್ಲೇವರ್ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೆ ಸ್ವಲ್ಪ ನಾವು ಟ್ರೈ ಮಾಡ್ಕೊಳ್ಬೇಕು. ಸೊ ಅರ್ಧ ನೀವು ಮಸಾಲೆ ಈರುಳ್ಳಿ ಜೊತೆ ಬೇಯಿಸಿದ್ರಿ, ಅರ್ಧ ಈಗ ಮಸಾಲೆ ಜೊತೆ ಚಿಕನ್ ಬೇಯಿಸಿದ್ರಿ. ಈಗ ನಾವು ಇದಕ್ಕೆ ತೆಂಗಿನಕಾಯಿ ಹೇಗೋ ನೋಡಿ ಅಂತರ ಫ್ಲೇವರ್ ಬಂದಾಗಿದೆ. ಈಗ ನಾವೀಗ ಒಂದು ತೆಂಗಿನಕಾಯಿ ಮೀಡಿಯಮ್ ಸೈಜ್ ಒಂದು ತೆಂಗಿನಕಾಯಿ ನಾವು ಚೆನ್ನಾಗಿ ಫ್ರೈ ಮಾಡಿ ಅರಶಿನ ಹಾಕೊಂಡು ಫ್ರೈ ಮಾಡಿ, ಅರಶಿನ ಹಾಕೊಂಡು ಫ್ರೈ ಮಾಡಬೇಕು. ತೆಂಗಿನ ತುರಿಯನ್ನು ಅರಶಿನ ಹಾಕೊಂಡು ಸ್ವಲ್ಪ ರೋಸ್ಟ್ ಮಾಡಿ ನಂತರ ನೋಡಿ ನಾವು ಈ ಮಸಾಲೆ ಜೊತೆ ಇದನ್ನು ನಾವು ಇವಾಗ ಮಿಕ್ಸ್ ಮಾಡಬೇಕು. ಓಕೆ, ಸೊ ಮಸಾಲೆ ಹಸಿ ವಾಸನೆ ಹೋದ ಮೇಲೆ ರೋಸ್ಟ್ ಮಾಡಿರುವಂತಹ ತೆಂಗಿನ ತುರಿಯನ್ನು ಹಾಕಬೇಕು. ನೆಕ್ಸ್ಟ್ ಆಮೇಲೆ ನಾವು ಅಂದರೆ ನಾವು ಕೊತ್ತಂಬರಿ, ಜೀರಿಗೆ ಹಾಗೂ ಮೆಂತೆ ಪುಡಿಯನ್ನು ಈಗ ನಾವು ಪುಡಿ ಮಾಡಿ ಇದನ್ನು ನಾವು ಮೇಲೆ ಚೆನ್ನಾಗಿ ಹಾಕೊಡ್ಬೇಕು. ಕೊತ್ತಂಬರಿ, ಜೀರಿಗೆ ಮತ್ತು ಮೆಂತ್ಯ ಪುಡಿ. ಇಲ್ಲಿ ನಾನು ಆವಾಗೊಂದು ವಿಷಯ ಹೇಗೆ ಹೇಳಿದೆ ಅಂತೇಳಿದ್ರೆ, ಇಲ್ಲಿ ಮಸಾಲೆಯನ್ನು ಎಲ್ಲರೂ ಈ ಥರ ಮಸಾಲೆಗೆ ಹಾಕಿ ಫ್ರೈ ಮಾಡ್ಕೊಳ್ತಾರೆ, ಕೊಟ್ಟರೆ ಎಲ್ಲ ಮಸಾಲೆ ಹಾಕ್ತಾರೆ. ನಾನು ಆ ಥರ ಮಾಡಲಿಲ್ಲ, ಬೇರೆಯನ್ನ ಬೇರೆ ಬೇರೆ ಹಾಕಿದ್ದೀನಿ, ಈರುಳ್ಳಿ ಈರುಳ್ಳಿ ಮಸಾಲೆ ಬೇರೆ ಹಾಕಿದ್ದೀನಿ, ಚಿಕನ್ ಬೇರೆ ಹಾಕಿದ್ದೇನೆ, ಮಸಾಲೆ ಬೇರೆ ಹಾಕಿದ್ದೇನೆ, ಈಗ ಅದರ ಪೌಡರ್ ಬೇರೆ ಹಾಕೊಂಡಿದ್ದೀನಿ ನೋಡಿ. ಇದು ಎಷ್ಟು ಟೀ ಸ್ಪೂನ್ ಹಾಕಿದ್ರಿ? ಈಗ ಮೂರು ಟೀ ಸ್ಪೂನ್ ಹಾಕಿದ್ದೀನಿ, ಅರ್ಧ ಕೆ ಜಿಗೆ ಮೂರು ಟೀ ಸ್ಪೂನು ಪೌಡರ್ ಹಾಕೊಂಡಿದ್ದೇನೆ. ಇದು ಚೆನ್ನಾಗಿ ಇದು ಸ್ವಲ್ಪ ನಾವು ಬೆಂಕಿ ಹದ ಉರಿಯಲ್ಲಿ, ಇನ್ನೂ ಜಾಸ್ತಿ ಬೆಂಕಿ ಇರಲಿಕ್ಕಿಲ್ಲ, ಹದ ಉರಿಯಲ್ಲಿ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋದು, ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಬೇಕು. ನಿಮಗೆ ಇವಾಗ ಇದರ ಪರಿಮಳ ಬರುವಾಗಲೇ ಯಾವ ನಿಮಗೆ ಹೊಟ್ಟೆ ತುಂಬಿರ್ಬೋದು ಅಂತ ನಾನು ಅನಿಸ್ಕೊಳ್ತೀನಿ. ಹೊಟ್ಟೆ ತುಂಬುದಿಲ್ಲ, ಅರ್ಧ ಒಂದು ಕಾಲು ವಸ್ತು ಪರಿಮಳದಲ್ಲಿ ನಿಮಗೆ. ಆಮೇಲೆ ಅದಕ್ಕೆ ನಾವು ಈಗ ತುಪ್ಪ ಒಂದು ಎರಡು ಸ್ಪೂನ್ನಷ್ಟು ತುಪ್ಪ ಹಾಕಬೇಕು ಲಾಸ್ಟ್ ಮೇಲಿಗಿಂದ. ಇದು ಕುಕ್ ಮಾಡ್ಕೊಳ್ಬೇಕಾದ್ರೆ ನೀವು ಸ್ಟಾರ್ಟಿಂಗಲ್ಲಿ ಎಣ್ಣೆ ಬಳಸಿದ್ರಲ್ಲ, ಅದರ ಬದಲು ತುಪ್ಪನ ಯೂಸ್ ಮಾಡ್ಬೋದಾ? ತುಪ್ಪನೂ ಯೂಸ್ ಮಾಡ್ಕೊಳ್ಬಹುದು, ಫ್ಲೇವರ್ ಚೆನ್ನಾಗಿರ್ತದೆ. ಅಂದ್ರೆ ಸ್ವಲ್ಪ ಪಾಪದವರಾದ್ರೆ ತುಪ್ಪ ಹಾಕೊಂಡ್ರೆ ಹೇಗಮ್ಮ? ಒಂದು ಸ್ಪೂನ್ ಅಲ್ಲ, ಅಪರೂಪಕ್ಕೆ ಮಾಡೋದು. ಅಪರೂಪಕ್ಕೆ ಅಂದ್ರೆ ತನ್ನ ಮನೆಯಲ್ಲಿ ಮಾಡ್ಕೊಳ್ತಿದ್ರೆ ಮಾಡ್ಕೊಳ್ಬೋದು. ನಂತರ ಈಗ ಕೊನೆ ಇದು ಲಾಸ್ಟ್ ಹಾಕೊಳ್ಳುವಂಥದ್ದು ಕೊತ್ತಂಬರಿ ಸೊಪ್ಪು ಒಂದು ಒಂದು ಎರಡು ಮೂರು ಸ್ಪೂನ್ನಷ್ಟು ಹಾಕೊಂಡು ಈಗ ನಾವು ಇದನ್ನು ರೆಡಿ ಆಯ್ತಾ ಅಂತಲ್ವಾ? ಆಲ್ಮೋಸ್ಟ್ ಆಲ್ಮೋಸ್ಟ್ ರೆಡಿ ಆಗಿದೆ. ಈಗ ಇನ್ನು ಫ್ರೈ ಮಾಡಲಿಕ್ಕಿದೆಯಾ? ಇನ್ನು ಫ್ರೈ ಮಾಡಲಿಕ್ಕೆ ಏನಿಲ್ಲ. ಇಲ್ಲಿಗೆ ನಮ್ಮ ಮಂಗಳೂರು ದಕ್ಷಿಣ ಕನ್ನಡದ ಡಿಫ್ರೆಂಟ್ ಶೈಲಿಯ ಒಂದು ಚಿಕನ್ ಸುಕ್ಕ. ನೀವೀಗ ನೋಡುವಾಗಲೇ ನಿಮಗೆ ಇದು ಅನಿಸಿರ್ಬೋದು. ಈಗ ನಿಮ್ಮ ಮನೇಲಿ ಮಾಡ್ತಿದ್ದಾರೆ, ಈಗ ಇವರು ಬೇರೆ ಕಲರೆಲ್ಲ ಇಷ್ಟೊಂದು ಕಲರ್ಫುಲ್ ಆಗಿ ಬರುವುದಿಲ್ಲ ಮನೇಲಿ, ಈ ಥರ ಬರುವುದಿಲ್ಲ. ಯಾಕಂತ ಹೇಳಿದ್ರೆ ಈಗ ನಿಮ್ಮ ಮನೇಲಿ ಮಾಡೋದಕ್ಕೂ ಇಲ್ಲಿ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಉಂಟು. ಈ ಥರ ನೀವು ತುಂಬ ಸಲ ಟ್ರೈ ಮಾಡಿ. ನಾನು ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತೇಳಿದರೆ, ಅಡುಗೆ ಮಾಡುವ ವಿಚಾರದಲ್ಲಿ ಒಮ್ಮೆಗೆ ನಮಗೆ ಆಗಿಲ್ಲ, ಅದು ಸರಿ ಬರಲಿಲ್ಲ ಎನ್ನುವಂಥ ಪ್ರಶ್ನೆ ಇದ್ದರೆ ನೀವು ಅದನ್ನು ಮರಳಿ ಪ್ರಯತ್ನ ಮಾಡಬೇಕು. ಸರಿಯಾಗಲಿಲ್ಲ ಅಂತೇಳಿ ಅದನ್ನು ಬಿಟ್ಟರೆ ನಾವು ನಾಳೆ ಅವ್ರು ಎಂತದ್ದು ಹೇಳಿದ್ರು ಹಾಗೆ ಅಂತೇಳಿ. ನಾವು ಅಡುಗೆ ಮಾಡಿ ತೋರಿಸುವಾಗ ಅಥವಾ ಬೇರೆ ಟ್ರಿಪ್ಸಲ್ಲಿ ಕೆಲವು ಯೂಟ್ಯೂಬ್ನಲ್ಲೆಲ್ಲ ಬರುವ ಹಾಗೆ ಹಾಗೆ ಹೇಗೆಂತ ತೋರಿಸ್ತಾರೆ ಆಗಲ್ಲ. ನಾವು ಹೇಗಂತ ಹೇಳಿದ್ರೆ ಮಾಡಿದ ಅಡುಗೆಯನ್ನು ಇನ್ನೊಂದು ಸಲ ಟ್ರೈ ಮಾಡಬೇಕು. ಚೆನ್ನಾಗಿ ಬರಲಿಲ್ಲ ಅಂದ್ರೆ ಚೆನ್ನಾಗಿ ಬರಲಿಲ್ಲ ಇನ್ನೊಂದು ಸಲ ಟ್ರೈ ಮಾಡಿ. ಹಾಗೆ ಬಂದೇ ಬರ್ತದೆ, ಎಲ್ಲಿಗೂ ಹೋಗೋದಿಲ್ಲ, ಬಂದೇ ಬರ್ತದೆ. ಅದು ನೀವು ಹೇಳಿದಾಗೆ ಮಾಡಿದ್ರೆ ಖಂಡಿತ ಸರಿಯಾಗ. ಓ, ಬಂದೇ ಬರ್ತದೆ ಹಾಗೆ ನೋಡಿ. ಇವಾಗ ಸ್ಪೆಷಲ್ ಡಿಫ್ರೆಂಟ್ ಐಟಮ್ ಚಿಕನ್ ಸುಕ್ಕ. ಚಿಕನ್ ಸುಕ್ಕ ಟೇಸ್ಟ್ ನೋಡ್ಬೇಕಲ್ಲ. ಹೌದು, ಪ್ಲೇಟಿಗೆ ಹಾಕಿದ್ರೆ ನೋಡ್ಬೋದು. ಸೊ ಮೋನಪ್ಪ ನಾಯ್ಕ ಅವರ ಸ್ಪೆಷಲ್ ಚಿಕನ್ ಸುಕ್ಕ ರೆಡಿ ಆಗಿದೆ. ಈಗ ಪ್ಲೇಟಿಂಗ್ ಮಾಡೋಣ ಅಲ್ವಾ? ಟೇಸ್ಟ್ ನೋಡಿ, ಅದು ನೋಡ್ಲೇಬೇಕು. ಮತ್ತೆ ನಾನು ಒಂದು ಪೀಸ್ ತಿನ್ನೋದು. ನಮ್ಮ ಮಂಗಳೂರಿನ ಚಿಕನ್ ಸುಕ್ಕ, ಸ್ಪೆಷಲ್ ಚಿಕನ್ ಸುಕ್ಕ ರೆಡಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಟೇಸ್ಟ್ ಮಾಡಿ ಹೇಳ್ತೇನೆ ಹೇಗಾಗಿದೆ ಅಂತ, ನಿಮಗೆ ಹಾಗೂ ಜನರಿಗೆ ಕೂಡ. ತುಂಬಾ ಸೂಪರ್ ಆಗಿದೆ. ರೆಸ್ಟೋರೆಂಟಲ್ಲಿ ಸಿಗೋದಕ್ಕಿಂತ ಕೂಡ ತುಂಬ ಚೆನ್ನಾಗಿದೆ. ಯಾಕಂದರೆ
ನ್ಯಾಚುರಲಿ ಮನೆಯಲ್ಲಿ ಸಿಗುವಂತಹ ಸಾಮಗ್ರಿಗಳನ್ನೇ ಬಳಸಿ ನ್ಯಾಚುರಲ್ ಆಗಿರುವಂತಹ ಐಟಮ್ಸನ್ನೇ ಬಳಸಿ ಮಾಡಿರುವಂತಹ ಚಿಕನ್ ಸುಕ್ಕ. ಇದಕ್ಕೆ ಯಾವುದೇ ಕಲಬೆರಕೆ ಇಲ್ಲ, ಕಲರ್ ಹಾಕಿಲ್ಲ ನೋಡಿ. ಖಾಲಿ ಮೆಣಸು ಬಳಸಿ ಇಷ್ಟೊಂದು ಒಳ್ಳೆ ಕಲರ್ ಬರ್ತದೆ ಅಂತಾದರೆ ಪೌಡರ್ ಯಾಕೆ ಬಳಸೋದು ಅಲ್ವಾ? ಇದು ಖಾಲಿ ನೀವು ಬ್ಯಾಡಗಿ ಮೆಣಸಿನಿಂದ ಬಂದಂತಹ ಕಲರ್ ಮೆಣಸಿನಿಂದ ಆಗುವಂತಹ ಇದು ಐಟಮ್ ಅಂದ್ರೆ ಆರೋಗ್ಯಕ್ಕೆ ಕೂಡ ಒಳ್ಳೇದು. ಈಗ ಪೌಡರ್ ಎಲ್ಲ ಬಳಸಿದ್ರೆ ಸ್ವಲ್ಪ ಪೌಡರಿಂದ ಸ್ವಲ್ಪ ಹೊಟ್ಟೆಗೆಲ್ಲ ಆಗದ ಹಾಗೆ ಸಮಸ್ಯೆಗಳೆಲ್ಲ ಆಗ್ತದೆ. ಇದು ಏನಾದರೂ ಸಮಸ್ಯೆಗಳು ಬರೋದಿಲ್ಲ. ಇಷ್ಟೊಂದು ಒಳ್ಳೆ ಕಲರ್ ಬರಬೇಕಾದ್ರೆ ಯಾಕೆ ಪುನಃ ಪೌಡರ್ ಎಲ್ಲ ಹಾಕುದು ಅಲ್ವಾ? ಹೌದು, ನಾರ್ಮಲ್ ಫುಡ್ ನಾವು ತಿಂದ್ರೆ ನಮ್ಮ ಆರೋಗ್ಯ ಮುಖ್ಯವಾಗಿರ್ತದೆ, ಆರೋಗ್ಯ ಕೆಡುವುದಿಲ್ಲ. ಹೌದು, ನಿಮಗೆ ಕೂಡ ಇಂತಹ ಸುಕ್ಕ ಬೇಕಾದರೆ ಅವರ ಕೇಟ್ರಿಂಗ್ ಅನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಆಗಲೇ ಹೇಳಿದ ಹಾಗೆ ನಮ್ಮ ಟಿವಿ ಸ್ಕ್ರೀನ್ ಮೇಲೆ ಅವರ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ. ಕಾಲ್ ಮಾಡಿ ನೀವು ಕೂಡ ಇಂತಹ ಚಿಕನ್ ಸುಕ್ಕವನ್ನು ಟೇಸ್ಟ್ ಮಾಡಿ. ಸೊ ತುಂಬ ಚೆನ್ನಾಗಿತ್ತು ಮೋನಪ್ಪ ನಾಯ್ಕ ಅವರೇ, ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಷ್ಟು ಒಳ್ಳೆ ಚಿಕನ್ ಸುಕ್ಕವನ್ನು ಈಸಿಯಾಗಿ ಹೇಗೆ ಮಾಡ್ಬೋದು ಅಂತ ಹೇಳಿಕೊಟ್ರಿ ಜನರಿಗೆ. ವೀಕ್ಷಕರ ಪರವಾಗಿ ಹಾಗೂ ನಮ್ಮ ಪರವಾಗಿ ನಿಮಗೆ ಧನ್ಯವಾದಗಳು. ಸೊ ನೋಡಿದಲ್ಲ ವೀಕ್ಷಕರೇ, ಒಂದು ಒಳ್ಳೆ ಚಿಕನ್ ಸುಕ್ಕದ ರೆಸಿಪಿಯನ್ನು ಇವತ್ತು ನಿಮಗೆ ತೋರಿಸಿದ್ವಿ. ಬರುವ ಸಂಚಿಕೆಯಲ್ಲಿ ಇನ್ನಷ್ಟು ರೆಸಿಪೀಸ್ಗಳನ್ನು ನಿಮಗೆ ತೋರಿಸಲಿಕ್ಕಿದ್ದಾವೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಟೇಸ್ಟ್ ಆಫ್ ಕೋಸ್ಟ್ ಅನ್ನು ಮುಗಿಸುವಂತಹ ಸಮಯ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ರೆಸಿಪಿಯ ಜೊತೆ ಮತ್ತೆ ಸಿಗ್ತೀವಿ. ಅಲ್ಲಿ ತನಕ ನೀವು ನೋಡ್ತಾ ಇರಿ ದೈಜಿ ವರ್ಲ್ಡ್ 24/7. ಸ್ವಲ್ಪ ಬಾಣಲೆ ಸ್ವಲ್ಪ ಬಿಸಿ ಆಗಬೇಕು ನಮಗೆ. ಈಗ ಬಿಸಿ ಆಗಿದೆ ನೋಡಿ. ಈಗ ನಾನು ಈಗ ಅರ್ಧ ಕೆ ಜಿ ಚಿಕನ್ಗೆ ಸುಕ್ಕವನ್ನು ನಾನು ಈಗ ತಯಾರಿ ಮಾಡಲಿಕ್ಕೆ ಈಗ 4 teaspoons ಸನ್ ಪ್ರೀಮಿಯಂ ಆಯಿಲನ್ನು ಹಾಕಿದ್ದೀನಿ ನಾನು. ಈಗ ನಾವು ಕರಿಬೇವು ಅಂತ ಹೇಳ್ತೇವೆ, ಕರಿಬೇವು ಒಂದು 10-15 ಸಲ ಕರಿಬೇವನ್ನು ನಾವು ಈಗ ಬಾಣಲೆಗೆ ಹಾಕಿದ್ದೀವಿ. ನಂತರ ನಾವು ಸ್ವಲ್ಪ ಬೆಳ್ಳುಳ್ಳಿ ಬಂದ ಮೇಲೆ ಹಾಕೊಳ್ಬೇಕು. ಇವಾಗ ನಾವು 2 spoonsಷ್ಟು ಶುಂಠಿ ಹಾಕ್ತಿದ್ದೀವಿ ನೋಡಿ. ಈಗ 2 spoonsಷ್ಟು ಶುಂಠಿ. ಇವಾಗ ಈ ಮಸಾಲೆ ಈಗ ಸ್ವಲ್ಪ ನಾವು ಬೆಂಕಿ ಅದವನ್ನು ಕಮ್ಮಿ ಮಾಡ್ಬೋದು, ಇಲ್ಲಾದ್ರೆ ಸುಸ್ತು ಹೋಗುತ್ತಲ್ಲ. ಆಮೇಲೆ ಹೌದು, ಬೆಳ್ಳುಳ್ಳಿ ಅಂದಾಜೊಂದು ಎಷ್ಟು ತಗೊಂಡಿದ್ದೀರಾ ನೀವು ಇದರಲ್ಲಿ? ಬೆಳ್ಳುಳ್ಳಿ ಇವಾಗ ನಾನು 2 teaspoons ಬೆಳ್ಳುಳ್ಳಿ, 1.5 teaspoons ಶುಂಠಿ, 1/2 kg ನಾವು ಚಿಕನ್ ಒಂದು 1/2 kgಗೆ ಇದರಲ್ಲಿ ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿದ್ದೀನಿ ನಾನು. ನಮಗೆ ಜಾಸ್ತಿ ಹಾಕಿದ್ರೆ ಸ್ವೀಟ್ ಕಲರ್ ಸ್ವೀಟ್ ಬರ್ತದೆ. ಇವಾಗ ಒಂದು 2 ಈರುಳ್ಳಿ ದೊಡ್ಡ ಒಂದು 2 ಹದಗಾತ್ರದ ಒಂದು 2 ಈರುಳ್ಳಿಯನ್ನು ನಾವು ರಫ್ ಆಗಿ ಕಟ್ ಮಾಡ್ಕೊಂಡಿದ್ದೀವಿ. ಕಟ್ ಮಾಡಿ ತುಂಬಾ ಹೌದು ಹೌದು. ನಾವು ಮಸಾಲೆಗೆ ಬೇಕಾದಂಥ ಐಟಮ್ ಅನ್ನು ನಾವು ಇವಾಗ ತಯಾರು ಮಾಡ್ತೀವಿ. ಓಕೆ, ಇಷ್ಟ ಐಟಮ್. ಅನಂತರ ಅದು ತಣಿಲಿಕ್ಕೆ ಅಂತ ಇಡ್ತಾ ಇದ್ದೀವಿ ನಾವು, ತಣಿಲಿಕ್ಕೆ ಮತ್ತೆ ಗ್ರೈಂಡ್ ಮಾಡ್ಕೊಳ್ತೀವಿ ಅಲ್ಲ, ಇಡ್ತಾ ಇದ್ದೀವಿ. 2 spoons ಎಣ್ಣೆಯನ್ನು ಹಾಕಿ ಓಕೆ. ಈಗ ಒಂದು 10-15 ಮೆಣಸು ಓಕೆ, ಕೆಂಪು ಬ್ಯಾಡಗಿ ಮೆಣಸು ಅಂತ ಹೇಳ್ತಾರೆ. ಆದರೆ ಗ್ರೈಂಡ್ ಮಾಡ್ಕೊಳ್ಳೋದೆಲ್ಲ ಒಟ್ಟಿಗೆ, ಖಾಲಿ ಫ್ರೈ ಮಾತ್ರ ಬೇರೆ ಬೇರೆ ಮಾತ್ರ ಬೇರೆ. ಇವಾಗ ಅದಕ್ಕೆ 1.5 teaspoonsಷ್ಟು ನಾವು ಮೆಂತೆಯನ್ನು ರೋಸ್ಟ್ ಮಾಡ್ಬೋದು. ಓಕೆ, 1.5 teaspoonsಷ್ಟು ನಾವು ಕೊತ್ತಂಬರಿಯನ್ನು ಹಾಕಬೇಕು. ಜೀರಿಗೆ ನಾವು ಜಾಸ್ತಿ ಹಾಕಿದ್ರೆ ರುಚಿಗೋಸ್ಕರ ರುಚಿಯನ್ನು ನಾ ಈ ಜೀರಿಗೆ ಹೊಡಿತೀವಿ ನಾವು, ಅಂದರೆ ಚಿಕನ್ ಫ್ಲೇವರನ್ನು ಚೇಂಜ್ ಮಾಡಬೇಕು. ಗ್ರೈಂಡ್ ಮಾಡಿ ತರೋಣ ಹಾಗಾದ್ರೆ. ಹಾಕಿ ಓಕೆ, ಈಗ ಪೇಸ್ಟ್ ರೆಡಿ ಆಗಿದೆಲ್ಲ, ಗ್ರೈಂಡ್ ಮಾಡ್ಕೊಂಡು ತಂದಿದ್ದೀರಾ? ರೆಡಿ ಆಗಿದೆ. ಆನಂತರ ನಾವು ಸಪ್ರೇಟಾಗಿ ನಾವು ಕೊತ್ತಂಬರಿ ಜೀರಿಗೆ ಹಾಗೂ ಬೇವು ಸೊಪ್ಪು ಇದೆಲ್ಲ ಹಾಕಿ ನಾವು ಪುಡಿ ಮಾಡಿಟ್ಟಂತ ಸುಕ್ಕಕ್ಕೆ ಹಾಕುವಂತ ಪುಡಿ ಮಸಾಲೆ ರೆಡಿ ಮಾಡಿ ಇಟ್ಟುಕೊಂಡಿದ್ದೇವೆ. ಇವಾಗ ನಾವು ಪುನಃ ವಾಪಸ್ ಒಂದು 2 teaspoons ಎಣ್ಣೆಯನ್ನು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಹಾಕಿದ್ದೀವಿ. ಇವಾಗ ಇವಾಗ ನಾವು ಆಗಲೇ ಫ್ರೈ ಮಾಡಿಟ್ಟಂತಹ ಆನಿಯನ್, ನೀರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕರಿಬೇವು ಇದನ್ನು ಪುನಃ ನಾವು ಈ ಎಣ್ಣೆಗೆ ಹಾಕ್ತಾ ಇದ್ದೇವೆ. ನಾವು 2ನೇ ಸಲ ನಾವು ಫ್ರೈ ಮಾಡೋದನ್ನು ಚಿಕನನ್ನು ಫ್ರೈ ಮಾಡಿ ನಾವು ಚಿಕನ್ ಹಾಕಿ ಪದಾರ್ಥ ಮಾಡುವಾಗ ಡಿಫ್ರೆಂಟ್ ಟೇಸ್ಟ್ ಆಗಿ ಬರ್ತದೆ. ಇದಕ್ಕೆ ನಾವು ಈಗ 1/2 kg ಚಿಕನನ್ನು ಡೈರೆಕ್ಟ್ ನಾವು ಈಗ ಕ್ಲೀನ್ ಮಾಡಿಟ್ಟಿದ್ದೀವಿ, ಚೆನ್ನಾಗಿ ಕ್ಲೀನ್ ಮಾಡಿಟ್ಟಿದ್ದೀವಿ. 1/2 kg ಚಿಕನನ್ನು ನಾವು ಇವಾಗ ಇದಕ್ಕೆ ಈರುಳ್ಳಿ ಮಿಶ್ರಣಕ್ಕೆ ಹಾಕುತ್ತಿದ್ದೀವಿ. ನಾವು ಅರಶಿನ ಹುಡಿನ ಹಾಕ್ತಿದ್ದೀವಿ 1.5 teaspoonsಷ್ಟು. 1.5 teaspoonsಷ್ಟು ಬೇಕಾಗ್ತದೆ, ಯಾಕಂದ್ರೆ ಚಿಕನ್ ಸ್ವಲ್ಪ ಸ್ಮೆಲ್ ಆಗ್ತಿರ್ತದೆ. ನಾವು ಈಗ ಇನ್ನು ಇದಕ್ಕೆ ನಾವು ಉಪ್ಪು ಹಾಕೊಳ್ಬೇಕು. ಈಗ ನಾವು ಸ್ವಲ್ಪ ವೇಲಿ ಅಂತೇಳಿ ಬಿಟ್ಟಿದ್ದೀವಿ ನಾವು. ಈಗ ನಾವು ಆಲ್ರೆಡಿ ನೀರು ಬಿಟ್ಟಿದ್ದಲ್ಲ, ನೀರು ಬಿಟ್ಟಿದೆ. ಇದು ಕಲ್ಲುಪ್ಪು ಹಾಕೊಳ್ತಿದ್ದೀರಾ ನೀವು? ಅಂದರೆ ನಾವು ಕಲ್ಲುಪ್ಪು ಹಾಕಿದ್ರೆ ಕಲ್ಲುಪ್ಪಿಗೆ ಸ್ವಲ್ಪ ಟೇಸ್ಟ್ ಜಾಸ್ತಿ. ಒಂದು ಸ್ವಲ್ಪ ಹುಳಿ ನೀರು ಹಾಕ್ಬೇಕು ನಾವು. ಹುಳಿ ಓಕೆ, ಸ್ವಲ್ಪ ಇದು ಹುಳಿಯನ್ನು ನೀವು ನೀರಲ್ಲಿ ನೆನೆಸಿಟ್ಟು ಸ್ವಲ್ಪ ಹಾಕೊಳ್ಬೇಕು. ಇವಾಗ ಇದು ಸಾಧಾರಣ 1/2 hour ನಾವು ಚಿಕನ್ಗೆ ಬೆಂದಿದೆ. ನಂತರ ನಾವು ಅದಕ್ಕೆ ಚಿಕನ್ ಅರ್ಧ ಬೆಂದ ಮೇಲೆ ಮಸಾಲೆ ಹಾಕೋದು. ಅರ್ಧ ಬೆಂದ ಮೇಲೆ ನಾವೀಗ ಮಸಾಲೆನ ಹಾಕ್ತೇವೆ.
ಈ ಮಸಾಲೆಯಲ್ಲಿ ಏನೆಲ್ಲ ಇದೆ? ಮೆಣಸು, ಮೆಣಸು ಮತ್ತು ಹುಳಿ ಮಾತ್ರ. ಹುಳಿ ಮೆಣಸು ಮಾತ್ರ ಇದರಲ್ಲಿ, ಹುಳಿ ಮತ್ತೆ ಮೆಣಸು ಮಾತ್ರ, ಮೆಣಸು ಮಾತ್ರ ಇದೆ, ಬೇರೆ ಏನಿಲ್ಲ. ಈಗ ನಾವು ಇದಕ್ಕೆ ತೆಂಗಿನಕಾಯಿ ಯೋಗ ನೋಡಿ ಅಂತರ ಫ್ಲೇವರ್ ಬಂದಾಗಿದೆ. ಈಗ ನಾವೀಗ ಒಂದು ತೆಂಗಿನಕಾಯಿ ಮೀಡಿಯಮ್ ಸೈಜ್ ಒಂದು ತೆಂಗಿನಕಾಯಿ ನಾವು ಚೆನ್ನಾಗಿ ಫ್ರೈ ಮಾಡಿ ಅರಶಿನ ಹಾಕೊಂಡು ಫ್ರೈ ಮಾಡಿ, ಅರಶಿನ ಹಾಕೊಂಡು ಫ್ರೈ ಮಾಡಬೇಕು. ತೆಂಗಿನ ತುರಿಯನ್ನು ಅರಶಿನ ಹಾಕೊಂಡು ಸ್ವಲ್ಪ ರೋಸ್ಟ್ ಮಾಡಿ ನಂತರ ನೋಡಿ ನಾವು ಈ ಮಸಾಲೆ ಜೊತೆ ಇದನ್ನು ನೆಕ್ಸ್ಟ್. ಆಮೇಲೆ ನಾವು ಅಲ್ರೆ ನಾವು ಕೊತ್ತಂಬರಿ, ಜೀರಿಗೆ ಹಾಗೂ ಮೆಂತೆ ಪುಡಿಯನ್ನು ಈಗ ನಾವು ಪುಡಿ ಮಾಡಿಟ್ಟು ಇದನ್ನು ನಾವು ಮೇಲೆ ಚೆನ್ನಾಗಿ ಹಾಕಿಬಿಡ್ಬೇಕು. ಕೊತ್ತಂಬರಿ, ಜೀರಿಗೆ ಮತ್ತು ಮೆಂತೆಯ ಪುಡಿ, ತುಪ್ಪ ಒಂದು 2 ಸ್ಪೂನ್ನಷ್ಟು ತುಪ್ಪ ಹಾಕಬೇಕು ಲಾಸ್ಟ್ ಮೇಲಿಗಿಂದ. ನಂತರ ಈಗ ಕೊನೆ ಇದು ಲಾಸ್ಟ್ ಹಾಕೊಳ್ಳುವಂಥದ್ದು ಕೊತ್ತಂಬರಿ ಸೊಪ್ಪು ಒಂದು 2-3 ಸ್ಪೂನ್ನಷ್ಟು ಹಾಕ್ಕೊಂಡು ಈಗ ನಾವು ಇದನ್ನು